ಆಗ ಲಾಭದಾಯಕವಾಗಿತ್ತು ನಿಮ್ಮ ಕೆಲಸ. ಟಿಕೆಟ್ ಕೊಟ್ಬಿಟ್ರೆ ಕೆಲಸ ಮಾಡಿ ಸಾಕು, ನಮ್ಗೆ ದುಡ್ಡು ಬೇಡ ಏನು ಬೇಡ. ಅಣ್ಣವ್ರ ಸಿನಿಮಾ ಟಿಕೆಟ್ ಕೊಟ್ಬಿಡೋರು ಇಷ್ಟ, ನಮ್ಮ ಯಜಮಾನ್ರಿಗೊಬ್ರು ರಾಜ ಗಂಗಾಧರ್ ಅಂತಿದ್ರು, ಕೊಟ್ರೆ ಓಡ್ಬಿಡ್ತಾ ಇದ್ದ ಅದೇ ಕಾಸ್ಟ್ಯೂಮಲ್ಲಿ ಓಡ್ಬಿಟ್ಟು ಸಿನಿಮಾ ನೋಡ್ಬಿಡೋದು ಮುಂದೆ ಕುತ್ಕೊಂಡಾಗಿದ್ದು. ಈಗಲೂ ಕೂಡ ಸ್ಟಡಿ ಕಟೌಟ್ ನಿಂತು, ಸ್ಟಡಿ ಕಟೌಟ್ ನಿಲ್ತು ಅಂತ ಅಂದ್ಬಿಟ್ಟು ಒಂದು ಚರ್ಚೆಗಳು ನಡೀತಾ ಇರುತ್ತೆ. ನೀವು ನೋಡಿದಂಗೆ ಕನ್ನಡದಲ್ಲಿ ದೊಡ್ಡ ಕಟೌಟು ಅಂತಂದರೆ ಯಾವುದು ಇಲ್ಲಿ ತನಕ ಆಗಿರುವಂಥ ದಾಖಲೆ? ಡಾಕ್ಟರ್ ರಾಜ್ಕುಮಾರ್ ಅವರು, ಅದು ಬಿಟ್ಟರೆ ಶಿವಕುಮಾರ್ ಸ್ವಾಮೀಜಿ ದಾಖಲೆ 111, ಅದು ಬಿಟ್ಟರೆ ಇಲ್ಲ ಸರ್. ಹಾಕೊಂಡವ್ರು ಯಾವುದು ಸಕ್ಸಸ್ ಆಗಿಲ್ಲ ಸರ್, ಅಷ್ಟೇ ಸರ್. ನಿಂತಿದ್ದಂದರೆ ಅವರೇ, ಡಾಕ್ಟರ್ ರಾಜ್ ಅಂಡ್ ಶಿವಕುಮಾರ್ ಸ್ವಾಮೀಜಿ. 111 ವರ್ಷ ಆಯ್ದಲ್ಲ, ಅದು 111 ಕೇಳಿದ್ರು ಅದು ಮಾಡಿದ್ದು. ಅಣ್ಣವ್ರದ್ದು ಕೂಡ ನೀವೇ ಮಾಡಿದ್ದು ಆ ಕಟೌಟನ್ನ? ಎಲ್ಪರ್ ಆಗಿ ಮಾಡ್ತಾ ಇದ್ದಾವಲ್ಲ ಚಿಕ್ಕ ಹುಡುಗ, ಅವಾಗ ಎಲ್ಪರ್ ಬ್ರಷ್ ತೊಳ್ ಕೊಡೋದು ಆಗಿದ್ದು. ಮನೆಯೆಲ್ಲ ಬಂದಿದ್ರು ನಮ್ಮ ಮಾಡಿದವರು, ಅಂಬಾಜಿ ಸರ್ ಅವರು ಎಲ್ಲ ಬಂದಿದ್ದು. ಯಾವ ಸಿನಿಮಾದು ಸರ್ ಆ ಕ್ಷಣ ಇದಿಲ್ಲ ಅಂದ್ರೆ ಆ ಒಂದು ಮಟ್ಟದ ಒಂದು ಕಟೌಟ್ ನಿಲ್ಸೋದಿದೆಯಲ್ಲ? ಅಲ್ಲ ಅದು ಭಕ್ತಪ್ಪ, ಅಲ್ಲ ಅದು ಎಲ್ಲ 100 ಮೇಲೆ ಬರ್ತಾ ಇದ್ದಿದ್ದು ಅವಾಗ. 111 ಸ್ಪೆಷಲ್ ಅಂದರೆ ಅದೊಂದೇ ಇರೋದು, ಮಿಕ್ಕಿದಲ್ಲಿ 110, 108, 105 ಆ ಥರ ಎಲ್ಲ ಮಾಡಿದ್ದೀವಿ. 108 ಶಬ್ದವೇದಿ ಮಾಡಿದ್ದು, ಕಮ್ಮನ ಬಿಲ್ಲು ಆ ಟೈಮ್ ಅನುರಾಗ ಆಡಳಿತು ಎರಡು ನಕ್ಷತ್ರ ಬಹಳ ಮಾಡೋರು ಎಲ್ಲ, ಅವ್ರುಗಳು ಗೊತ್ತು ಅಡಿ. ನಾನು ಚಿಕ್ಕ ಹುಡುಗ, ನಾನು ಎಷ್ಟೊಂದು ನೆನ್ಪಿಟ್ಕೊಳ್ಳಿ, ಕೆಲವೊಂದು ಮಾತ್ರ ನೆನ್ಪಿಟ್ಕೊಳ್ಳಿ. ಚಿಕ್ಕವಯಸ್ಸಿಂದ ಅದೇ ಅಂದರೆ ಈಗ ಡಿಜಿಟಲ್ ಅಂದರೆ ಪ್ರಿಂಟಲ್ಲಿ ಬಂದ್ಬಿಡುತ್ತೆ, ಅದರ ತಕ್ಕನಾಗೆ ಏನೋ ನಾವು ಕಟೌಟನ್ನು ಎಷ್ಟಡಿ ಇದೆ ಅದೆಲ್ಲ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಬಟ್ ಆ ಕಾಲಕ್ಕೆ ಬರೀತದೆ ಯಾವ ಕ್ಯಾಲ್ಕುಲೇಷನ್ ಬರೀತೀರಿ, ಈ ಮಟ್ಟಕ್ಕೆ ನಿಂತ್ಕೊಳತ್ತೀರಿ ಕಟೌಟು? ಓಕೆ, ಟೈಮ್ ತೊಗೊಳ್ತಾ ಇದ್ದ ಸ್ಕೆಚ್ ಮಾಡೋಕ್ಕೆ, ಸ್ಕೆಚ್ ಮಾಡಿ 3 ಎಲ್ಲ ಪ್ರೈಮರ್ ಹೊಡ್ಕೊಂಡು ನೈಟ್ ಎಲ್ಲ ಸ್ಕೆಚ್ ಕ್ಯಾಮ್ರಾ ಪ್ರೊಜೆಕ್ಟ್ ಸ್ಕೆಚ್ ಹಾಕಿ. ಅವಾಗ ಈಗೆಲ್ಲ 8 ft ಮಾಡ್ತಾ, ಅವಾಗೆಲ್ಲ 100 ft ಹೈಟ್ ಅಲ್ಲ, 16 ft ಹೈಟ್ ಮಾಡ್ಕೊಂಡು ಆ ಜಾಯಿಂಟ್ಗಳು ಕುಟ್ಕೊಳ್ಳೋಕೆ, ಈ ಸಾರ್ವೆ ಹಾಕೋಕ್ಕೆಲ್ಲ ಈ ಮಡ್ರಾಸಿಂದ ಕರ್ಕೊಂಬರ್ತಾಯಿದ್ರು ಯಜಮಾನ್ರು. ಅಲ್ಲಿ ಒಂದು ಥಿಯೇಟರ್ ಹತ್ರನೇ ಕೆಲಸಗಳು ಮಾಡ್ಕೊಂಬಿಡ್ತಾಯಿದ್ರು, ದೊಡ್ಡ ಕೆಲಸ ಕಟೌಟ್ ಈ ಸಣ್ಣ ಪುಟ್ಟ ಎಲ್ಲ ಇಲ್ಲಿ ಮಾಡ್ಕೊತೀವಿ. ಸಿನಿಮಾ ಕಟೌಟ್ ಅನ್ನೋದು ಅಂದರೆ ಪ್ರತಿಷ್ಠೆ ವಿಚಾರ ಆಗಿದೆ, ಜೊತೆಗೆ ಕೇಳ್ತಾರೆ ಕಟೌಟನ್ನು. ಬಟ್ ಆದರೂ ಕೂಡ ಇಲ್ಲಿ ಕಾರ್ಮಿಕರಿಗೆ ಒಂದಷ್ಟು ಸೌಲಭ್ಯಗಳು ಸಿಗ್ತಾ ಇಲ್ಲ, ಕಮ್ಮಿ ಆಗ್ತಾ ಇದೆ ಅಂದರೆ ಅವ್ರು ಕೊಡೋಂಥ ವೇತನ ಆದರೂ ಸ್ವಲ್ಪ ಕಮ್ಮಿ ಇದೆ, ಅದಕ್ಕೆ ಯಾರು ಕೆಲಸಗಾರ ಸಿಗ್ತಾಯಿಲ್ಲ ಅಂತ. ಯಾರು ಇವಾಗ ಕೆಲಸ ಕಲಿತಾ ಇಲ್ಲ, ಆರ್ಟಿಸ್ಟ್ಕೊಂಡು ಯಾರು ಕಲಿತಾ ಇಲ್ಲ. ಮೊದಲೆಲ್ಲ ಎಲ್ಪರ್ ಆಗಿ ಬಂದ್ಬಿಟ್ಟು ಬ್ರಷ್ ತೊಳ್ಕೊಂಡು ಕೆಲಸ ಕಲಿತಾ ಇದ್ರು, ಇದು ಒಂಥರ ಇನ್ಸ್ಟಿಟ್ಯೂಟ್ ಕಮ್ ಇದು ಇದಾಗಿತ್ತು. ಯಾರು ಬ್ರಷ್ ಹಿಡ್ಕೊಳಕ್ ಬರ್ತಾನೆ ಇಲ್ಲ. ಈಗ ಬರೆಯೋರು ಕಮ್ಮಿ, ಎಲ್ಲ ಡಿಜಿಟಲ್. 5 ನಿಮಿಷ ಯಾರು ಬೇಕಾದ್ರೂ ಮಾಡ್ಕೊ, ತರಕಾರಿ ಮಾಡೋಣ ಅವನಿಗೊಂದು ಬೋರ್ಡ್ ಬೇಕಂದ್ರೆ ಅವನೇ ಹೋಗ್ಬಿಟ್ಟು ಮಾಡಿದ್ರೆ ಹೆಂಗೆ ಮಾಡ್ಕೊ, ಅವನಿಗೂ ರೇಟ್ ಗೊತ್ತು ಇದ್ರ ಬಗ್ಗೆ ಏನು ಅನ್ಕೊಂಡು. ಒಂದು ಡಿಸೈನ್ ಮಾಡ್ತಾನೆ, ಒಂದು ಬೋರ್ಡ್ ಮಾಡ್ಕೊತಾನೆ, ಕಡ್ನೇ ತಗೊಂಬಿಡ್ತಾನೆ ಅವರು. ಬ್ರಷ್ ಹಿಡ್ಕೊಂಡು ಬರೆಯೋರು ಇಲ್ಲ, ಕಲಾವಿದ್ರು ಇಲ್ಲ, ಹೋಯ್ತು ಎಲ್ಲ ಡಿಜಿಟಲ್ ಬಂದು ಹೋಯ್ತು. ಎಷ್ಟೋ ಜನ, ಕೆಲವು ಜನ ಹೋಗ್ಬಿಟ್ಟಿದ್ದಾರೆ, ಕೆಲವು ಜನ ಬೇರೆ ಬೇರೆ ಕೆಲಸ ಮಾಡ್ಕೊಂಡಿದ್ರು, ಒಳ್ಳೊಳ್ಳೆ ಆರ್ಟಿಸ್ಟ್ಗಳೆಲ್ಲ. ಏನು ಮಾಡೋಕ್ಕಲ್ಲ, ನಮ್ಮದು ಎಷ್ಟು ವರ್ಷದ ಏನೈತೆ ಮಾಡ್ಕೊಂಡು ಹೋಗೋದು. ಆಮೇಲೆ ಕೂಡ ಅಂದರೆ ಬೆರಳೆಣಿಕೆ ಆಗ್ಬಿಟ್ಟಿದೆ, ಒಂದು ಎರಡು ಇರೋಂಥದ್ದು ಈಗ ಕಟೌಟ್ ಮಾಡೋವಂಥದ್ದು. ಹೋಗ್ತಾ ಹೋಗ್ತಾ ಅದು ಮರೆ ಆಗತ್ತರ ಅನ್ನಿಸ್ತದೆ, ಯಾಕಂದರೆ ಕಟೌಟ್ಗಳಿಗೆ ಅದೊಂದು ಭಯ ಇದೆಯಾ ಸರ್? ಕಟೌಟ್ ಅನ್ನೋದೊಂದು ಎಲ್ಲ ಕೇಳತ್ತೆ ಥಿಯೇಟರ್ ಮುಂದ್ಗಡೆ, ನಮ್ಮ ಹೀರೋ ಒಂದು ಕಟೌಟ್ ಬೇಕು ಅಂತಂದ್ಬಿಟ್ಟು. ಬಟ್ ಮುಂದೆ ಹೇಗೆ ಅಂತ ಅಂದ್ಬಿಟ್ಟು, ಡಿಜಿಟಲ್ ಇದರಿಂದ ನಿಮ್ಗೆ ಹೊಡ್ತಾ ಬಿದ್ದಿದೆಯಾ ಮುಂದೆ ಅಂದರೆ? ಈ ಟೈಪಲ್ಲಿ ಬರೋಲ್ಲ, ಸುಮ್ಮನೆ ಡಿಜಿಟಲಲ್ಲಿ ಫ್ರೇಮ್ ಮಾಡ್ಕೊಂಡು ಅದೇನೋ ಮಾಡ್ಕೊತಾರೆ. ಈ ಥರ ಪೇಂಟಿಂಗ್ ಮಾಡಿ ಕಲಾವಿದ್ರಂತೂ ಯಾವುದೂ ಬರೋಲ್ಲ. ಈ ಕಳೆನೇ ಈ ಕಳೆ, ಹಳೆ ಕಟೌಟ್ಗಳು ನೋಡಿ, ಇದಕ್ಕೂ ನೋಡಿ, ಆ ಮೆರುಗು ಕೊಡ್ತೀವಿ ಆ ಫ್ಲಕ್ಸ್ ಮೇಲೂ. ಮತ್ತೆ ಎಲ್ಲ ಡಿಜಿಟಲ್ ಹಾಕ್ಕೊಂಡ್ರೆ ಅದರಲ್ಲಿ ಅಷ್ಟು ಇದಿರಲ್ಲ, ಅದು ಕಟೌಟ್ ಅನ್ಸಲ್ಲ. ಇದು ಅದು ಫ್ಲಕ್ಸ್ ಅನ್ಸ್ಬಿಟ್ಟು ಮಾಡ್ಕೊಳ್ಳೋ ಅಂತ ಇದು ಬಂದು ಯಾವ ಕಲಾವಿದ್ರು ಪೇಂಟ್ ಮಾಡಿ ಬ್ರೈಟ್ನೆಸ್ ಕೊಡ್ತೀವಲ್ಲ, ಅದು ಕಟೌಟ್ ಅಂತ.